ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಅಂಬಾಭವಾನಿ ದೇವಸ್ಥಾನದಲ್ಲಿ ಕಾರ್ತಿಕ ಪೂಜೆಯ ವಿಷಯವಾಗಿ ಗುಂಪು ಘರ್ಷಣೆ. ದಿನಾಂಕ 23/11/2018 ಶುಕ್ರವಾರ ಕಾರ್ತಿಕ ಹುಣ್ಣಿಮೆಯ ಪೂಜೆಯ ವಿಷಯವಾಗಿ ಅಂಬಾಭವಾನಿ ದೇವಸ್ಥಾನದಲ್ಲಿ ಎರಡು ಬಣಗಳ ನಡುವೆ ಗುಂಪು ಘರ್ಷಣೆ ನಡೆದು 5 ಜನ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಪ್ರಕರಣ ಶಿರಾ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ನಮ್ಮ ಶ್ರೀ ಟಿವಿ ತಂಡ ಗಲಭೆಯ ಬಗ್ಗೆ ಎರಡೂ ಬಣದವರನ್ನು ಮಾತನಾಡಿಸಿದಾಗ, ನನ್ನ ಹೆಸರು ಬಿ ಎಸ್ ವಿಜಯ್ ಕುಮಾರ್ ಅಂತ, ಅಂಬಾಭವಾನಿ ದೇವಸ್ಥಾನದ ಟ್ರಸ್ಟಿ ಆಗಿದ್ದೀನಿ. ಈ ಟ್ರಸ್ಟ್ ನ ಡಿಸ್ಟ್ರಿಕ್ಟ್ ಕೋರ್ಟ್ನವರು, ಅಸಿಸ್ಟೆಂಟ್ ಕಮಿಷನರ್ ಮತ್ತೆ ನನಗೆ ಮತ್ತು ಉದಯ್ ಕುಮಾರ್ ಮೂರು ಜನರಿಗೆ ಮಾಡಿದ್ದಾರೆ. ಈ ನಾವು ಮೂರು ಜನನು ಅಲ್ಲಿ ಕಾರ್ಯನಿರ್ವಹಿಸ್ತೀವಿ. ಇವತ್ತು ಬೆಳಿಗ್ಗೆ ಅಲ್ಲಿ ಪೂಜೆ ಅಭಿಷೇಕ ಆದ್ಮೇಲೆ ಮಂಗಳಾರತಿ ಟೈಮಲ್ಲಿ ಅಲ್ಲಿ ಪೂಜಾರಿಕೆ ಮಾಡ್ತಿರೋ ಸತ್ಯಪ್ಪ ಅವ್ರಿಗೆ, ಅವ್ರು ಸಂಜೀವ ಮೂರ್ತಿ ಅನ್ನೋರು, ಬಾಯಿಗೆ ಬಂದಂಗೆ ಮಾತಾಡ್ತಿದ್ರು. ಸಾಯಂಕಾಲ ನಾವೇ ಪೂಜೆ ಮಾಡೋದು, ಎ ಸಿ ಅವ್ರು ಆರ್ಡ್ರು ಮಾಡಿದ್ರು, ನನಗೇ ಮಾಡಬೇಕು, ಎಲ್ಲಿ ಕೊಡ್ರಿ ಎ ಸಿ ಅವ್ರು ಆರ್ಡ್ರು ಅಂತ ಕೇಳಿದ್ರು. ಸತ್ಯಪ್ಪ ಅನ್ನೋ ಪೂಜೆ ಆರ್ಡ್ರು ಆ ಎ ಸಿ ಆರ್ಡ್ರು ತಂದು ಅವ್ರ ಕಡೆ ಕೊಟ್ಟರು. ಕೊಟ್ಟಾಗ ಇದನ್ನೆಲ್ಲ ನಾನು ಬೆಲೆ ಕೊಡಲ್ಲ, ಯಾವನ್ರಿ ಅವನ ಎ ಸಿ ಯಾವ ರೀತಿ ಇದು ಟ್ರಸ್ಟು, ನಾನು ಮಾಡೋದೇ ಕಂಡ್ರಿ, ನಾನು ಮುಂಚೆ ಮಾಡಿದೆ ಈಗಲೂ ಮಾಡೋದೇ ಅಂತೇಳಿ ಭಾಳ ಏಕೋಚನದಲ್ಲೆಲ್ಲ ಮಾತಾಡಿದ್ರು. ನಾನು ಇದ್ರ ಮಧ್ಯದಲ್ಲಿ ಹೋಗಿ ನಮ್ಮ ಪೂಜಾರಿಗೆ ಸತ್ಯಪ್ಪ ಅವರಿಗೆ, ಸೊಮ್ಮೆ ನೀವು ಅವ್ರು ಏನು ಹೇಳಿದ್ದಾರೆ ಎ ಸಿ ಅವರು ಅದ್ರ ಪ್ರಕಾರ ಮಾಡ್ಕೊಂಡೋಗಿ, ಅವ್ರು ಯಾರೋ ಹೇಳಿದ್ರು ಅಂತ ನೀವು ಅದಕ್ಕೆಲ್ಲ ಬೆಲೆ ಕೊಡಬೇಡಿ ಅಂತ ಹೇಳಿದೆ. ಅಷ್ಟು ಹೇಳಿದ ತಕ್ಷಣ ಏಕಾಏಕಿ ಅವರು ಮೂರು ಜನ ಮಕ್ಕಳ ಜೊತೆಗೆ, ಅವರು ಮತ್ತು ಅವ್ರ ಜೊತೆ ರಾಜೇಶ ಅನ್ನೋನು ಇನ್ನೊಬ್ಬ ಹುಡುಗ, ಅವ್ರು ಅಷ್ಟು ಜನ ಬಂದು ಏಕಾಏಕಿ ನಾನು ಒಬ್ಬಂಟಿಗದ ಮೇಲೆ ಹಲ್ಲೆ ಮಾಡಿದ್ದೆ. ಹಲ್ಲೆ ಮಾಡಿದ್ರೆ ನನಗೆ ಭಾಳ ನೋವಾಗಿದೆ, ಕೈ ಕಾಲಿನೆಲ್ಲ ನೋವಿದೆ, ಸೊಂಟ ಅಂತೂ ನಾನು ಓಡಾಡೋಕ್ಕಾಗ್ತಿಲ್ಲ, ಆ ಥರ ಆಗಿದೆ, ಎದೆ ನೋವಿದೆ, ಮತ್ತು ಕೈಗೆ ಭಾಳ ದೊಡ್ಡದಾಗಿ ಫ್ರ್ಯಾಕ್ಚರ್ ಆಗಿದೆ, ಆಮೇಲೆ ಹಣೆ ಮೇಲೆ ಮೂಗು ಪೆಟ್ಟಾಗಿದೆ. ಈಗ ನಾನು ಓಡಾಡೋ ಸ್ಥಿತಿನಲ್ಲೆಲ್ಲ ಆ ರೀತಿ ಹಲ್ಲೆ ಮಾಡಿದ್ದಾರೆ, ಆ ರೀತಿ ಹಲ್ಲೆ ಮಾಡಿದ್ದಾರೆ. ಇದನ್ನು ಈಗ ನಮ್ಮ ಶಿರಾ ಠಾಣೆಗೆ ಕಂಪ್ಲೇಂಟ್ ಸಹ ಕೊಡ್ತಾ ಇದ್ದೀವಿ. ಇದು ಸುಮಾರು 4 ವರೆ ಸಮಯದಲ್ಲಿ ಆಗಿದೆ. ನನ್ನ ಹೆಸರು ವೈ ಅಶೋಕ್ ಕುಮಾರ್ ಅಂತ, ನಾನು ಮೋಟಾರಿ ಬಂಡಿ. ಇವತ್ತು ಎ ಸಿ ಅವರಿಗೆ ನಾನು ಕೂಡ ಅರ್ಜಿ ಕೊಟ್ಟಿದ್ದೆ, ಕೃಷಿಕ ಪೂಜೆ ಮಾಡಲಿದ್ದೇನೆ. ಅಭಿಷೇಕ ಎಲ್ಲ ಆಗಿ ಅರ್ಚಕರ ಮೇಲೆ ಹಿಂದೂ ಮೂರ್ತಿ ಮತ್ತು ಅವನ ಮಕ್ಕಳು, ಅವನ ಬ್ರಾಹ್ಮಣ, ಅವನ ಅಕ್ಕನ ಮಗ ರಾಜೇಶ್, ನಮ್ಮ ಟ್ರಸ್ಟಿಗಳಾದ ಸರ್ ವಿಜಯ್ ಕುಮಾರ್ ಮೇಲೆ ಏಕಾಏಕಿ ಹಲ್ಲೆ ಮಾಡಿದ್ದಾರೆ ಸುಮಾರು 8-10 ಜನ. ಇದು ನಮಗೆ ದೂರವಾಣಿ ಮುಖಾಂತರ ಗೊತ್ತಾಯಿತು. ನಾವು ಬರ್ತಾ ಇದ್ದಾಗೆ ನನ್ನ ಮೇಲೂ ಕೂಡ ಮುಗಿಬಿತ್ತು, ಸುಮಾರು ಜನ ಹುಡುಗರು ಕೈ ತರ್ಚಿಕೊಂಡಿದ್ದೆ, ಮತ್ತು ನನಗೆ ತಲೆಗೆ ಬೇಕಾಗಿದೆ. ಇದರಲ್ಲೆಲ್ಲ ಮುಖ್ಯ ರೂವಾರಿ ರಾಜೇಶ ಮತ್ತು ಇನ್ನೊಬ್ಬ ಸುರೇಶ ಅಂತಕ್ಕಂಥವ್ರು. ಇದು ಹಳೆ ಹಿಂದಿನ ಕತೆಗೆ ಹೋದರೆ ಈ ದೇವಸ್ಥಾನದ ಎಲ್ಲ ಆಸ್ತಿಗಳನ್ನು ಕೂಡ ಅವನೇ ಕದ್ದು ತಿನ್ನುವಂಥ ಒಂದು ವ್ಯವಸ್ಥೆ ಆಗಿತ್ತು. ಅದನ್ನು ನಾವು ಒಂದು ಜನ ನೋಡಿ ಆ ಕೋರ್ಟ್ಗಾಕಿ ಇದನ್ನು ಮಾಡಿದ್ರಿಂದ ನಮ್ಮ ಮೇಲೆ ಆತನಿಗೆ ಸಂಪೂರ್ಣ ಜಿದ್ದೈತೆ. ಆ ಜಿದ್ದಿದ್ದರಿಂದನೇ ಎಲ್ಲ ಮುಂದೆ ಎಲ್ಲ ಪೂರ್ವ ನಿಯೋಜಿತ ಇಲ್ಲಿ ಆಗಿರೋ ಏಟ್ಗೆ ಇಲ್ಲಿ ಆಗೋದಿಲ್ಲ ಅಂಬಿಟ್ಟು ಈಗ ಹೆಚ್ಚಿನ ಚಿಕಿತ್ಸೆಗಾಗಿ ನಮ್ಮನ್ನು ತುಮಕೂರಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಮೂಲ ಕಾರಣ ಅದೇ, ಈಗ ನಮಗೆ ಹೊಟ್ಟೆ ಜಾಸ್ತಿ ಆಗೈತೆ, ಒಳನೋಗಿದೆ. ಗಲಾಟೆಗೆ ಮೂಲ ಕಾರಣ ಆಸ್ತಿ ವಿಚಾರ ನೆನೆ ಬಿಟ್ಟರೆ ಬೇರೆ ಇನ್ಯಾವುದೇ ರೀತಿ ಇದಿರಲಿಲ್ಲ. ಅವರು ಏಕಾಂಗಿ ಆಗಿದ್ದರು, ಅವರು ಕೃತಿಕಾ ಪೂಜೆನ ಅವ್ರ ವಂಶಸ್ಥರೇ ಹಿಂದಿನಿಂದನೂ ಮಾಡ್ಕೊಂಬತ್ತಿದ್ದೀವಿ ಅಂತ ಇವ್ರು ಹೇಳ್ಕೊಂಡು ಎಲ್ಲ ದಾಖಲೆ ಮಾಡಿ ಇಡೀ ಆಸ್ತಿನ ಲೂಟಿ ಮಾಡೋಕ್ಕೆ ಹೋಗಿದ್ದು. ಅದನ್ನು ನಾವು ಇದನ್ನು ಮಾಡಿದ್ವಿ. ಇದೆ ಹೋದ ವರ್ಷ ಅಲ್ಲ ಆಚೆ ವರ್ಷ ಇದು ಡಿಸ್ಟಿಕ್ಟು ಕೋರ್ಟು ಚೆಂಗಪ್ಪ ಅನ್ನೋ ನ್ಯಾಯಾಧೀಶರು ಇವರು ಕೃತಿಕಾ ಪೂಜೆ ಮಾಡಬಾರ್ದು ಅಂತ ಆದೇಶ ಕೂಡ ಮಾಡಿದ್ವಿ. ಆಗಿದ್ದರೂ ಕೂಡ ಇವರು ಶತಾಯ ಗತಾಯ ಆಸ್ತಿ ಮತ್ತು ದೇವಸ್ಥಾನ, ಅವ್ರ ದೇವಸ್ಥಾನ ದೇವಸ್ಥಾನದ ಆಸ್ತಿ ಬೇಕು, ಆ ಆಸ್ತಿ ಉಳಿಯೋ ಇದಕ್ಕಾಗಿ ದಾಖಲೆಗಳು ಮಾಡೋದು, ಸುಮ್ಮನೆ ಸುಳ್ಳು ಹೇಳೋದು, ಈಗ ಅದೆಲ್ಲ ಹೋಗಿದೆ.
2016 ಆಗಸ್ಟಲ್ಲಿ ಟ್ರಸ್ಟ್ ಫಾರ್ಮೇಷನ್ ಆಗಿದೆ. ಉದಯ್ ಕುಮಾರ್, ವಿಜಯ್ ಕುಮಾರ್ ಪ್ಲಸ್ ಎ ಸಿ, ಇವರು ಮೂರು ಜನದ ಒಂದು ನಿರ್ವಹಣಾ ಸಮಿತಿ ಇದೆ. ಆ ಸಮಿತಿ ಅಡಿನೆಲ್ಲ ಕೆಲಸ ನಡೀತಾ ಇದೆ. ಆ ಸಮಿತಿ ಆದೇಶಕ್ಕೂ ಕೂಡ ಕಿಮ್ಮತ್ತಿದೆ. ಇದಿಲ್ಲದೇನೆ ಅಲ್ಲೇ ಆತ ಹೇಳ್ತಾನೆ ಎಲ್ಲರ ಎದುರುಗಡೆ, ಇದು ಪೂರ್ತಿ ನಂದು, ಯಾವ ಎ ಸಿ ಆದರೂ ಕೂಡ ನಡೆಯಂಗಿಲ್ಲ, ಯಾವ ಟ್ರಸ್ಟಿನೂ ನನ್ನನ್ನು ಇದು ಮಾಡಂಗಿಲ್ಲ. ಇದು ದಯವಿಟ್ಟು ಅವನ ಮೇಲೆ ಸೂಕ್ತ ಕ್ರಮ ತಗೋಬೇಕು. ಅವನ ಯಾವುದೇ ಕಾರಣಕ್ಕೂ, ಎರಡನೇದು ನಮ್ಮೆಲ್ರಿಗೂ ಜೀವ ಭಯ ಅಂತೂ ಇದೆ. ಯಾಕೆ ಅಂದರೆ ಆತ ಆರ್ಥಿಕವಾಗಿ ತುಂಬ ಬಲಾಢ್ಯ. ಈಗ ಕಂಪ್ಲೇಂಟ್ ಕೂಡಕ್ಕೆ ಅಲ್ಲಿ ಹೋಗಿದ್ದಾರೆ, ನಾವಿಲ್ಲಿ ಒಳಗಡೆ ನಾವು ಅಡ್ಮಿಟ್ ಆಗಿರೋದ್ರಿಂದ ಆತ ತುಂಬ ಆರ್ಥಿಕವಾಗಿ ತುಂಬ ಏನು ಸ್ವಾಮಿ ತುಂಬ ಬಲಾಢ್ಯ. ಆದ್ದರಿಂದ ಆತನ ಮೇಲೆ ಸೂಕ್ತ ಕಾನೂನು ಕ್ರಮ ಏನಿದೆಯೋ ಅದನ್ನು ಪೂರ್ತಿ ತಗೊಳ್ಳೇ. ನನ್ನ ಹೆಸರು ಬಂದು ಉದಯ್ ಕುಮಾರ್, ನಾನು ಶ್ರೀ ಅಂಬಾಭವಾನಿ ಆಂಜನೇಯ ದೇವಸ್ಥಾನದ ಟ್ರಸ್ಟಿಯಾಗಿ ಅಸಿಸ್ಟೆಂಟ್ ಕಮಿಷನರ್ ಜೊತೆ ನಾವು ಸೇರಿದ ನಾವು ವಿಜಯ್ ಕುಮಾರ್ ಸೇರಿಕೊಂಡು ನಾವು ಟ್ರಸ್ಟ್ನ ಇದು ಮಾಡ್ತಾ ಇದ್ದೀವಿ, ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಪ್ರತಿಕಾ ಪೂಜೆ ಇರೋದ್ರಿಂದ ಅಷ್ಟು ಯಾರು ಅಸಿಸ್ಟೆಂಟ್ ಕಮಿಷನರ್ ಅವರು ಒಂದು ನಮಗೆ ರೆಜಿಸ್ಟ್ರೇಷನ್ ಕಾಪಿಯಲ್ಲಿ ವಿತ್ ಟೈಮಿಂಗ್ಸ್ ಸಮೇತ ನಮಗೆ ಪೂಜೆಗೆ ಅನುಮತಿ ಕೊಟ್ಟಿದ್ದೀವಿ. ಬೆಳಿಗ್ಗೆ ಸಾಯಂಕಾಲ 6:30 ನಮ್ಮ ಟ್ರಸ್ಟಿಗಳು ಪೂಜೆ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದರು. ಈ ಮಧ್ಯೆ ಮಧ್ಯಾಹ್ನ ನಾವು ಅಭಿಷೇಕ ಮುಗಿಸ್ಕೊಂಡು ಮಹಾಮಂಗಳಾರತಿ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ, ಅಂದರೆ ಟಿಫನ್ ಮಾಡಿದ್ರೆ ಮನೆಗೆ ಬಂದೆ. ಮನೆಗೆ ಬರೋದು ಮುಂಚೆನೇ ನನಗೆ ಫೋನ್ ಬಂದ್ಬಿಡ್ತು. ಫೋನ್ ಬಂದು ಇದ್ದಿದ್ದಂಗೆ ನಮ್ಮ ಟ್ರಸ್ಟಿಯವ್ರಿಗೆ ಇನ್ನೊಬ್ಬರಿಗೆ ನಮಗೆ ಅವರು ಸುಮಾರು 7-8 ಜನ ಅವರು ಫ್ರೀ ಪ್ಲಾನ್ ಮಾಡ್ಕೊಂಡೇ ಮುಂಚೆನೇ ಫ್ರೀ ಪ್ಲಾನ್ ಮಾಡಿ ಅವರಿಗೆ ಅಟ್ಯಾಕ್ ಮಾಡಿದ್ದಾರೆ. ಅಲ್ಲಿ ನಮ್ಮವರಾದಂತೆ ಯಾರೂ ಇರಲಿಲ್ಲ. ಇದ್ದವರು ಅಂದರೆ ನಮ್ಮ ಟ್ರಸ್ಟಿಯವರೊಬ್ಬರು, ಅದರಲ್ಲಿ ನಮ್ಮ ಲಕ್ಷ್ಮೀಕಾಂತ್ ಅಂತ ಒಬ್ಬರು ನಮ್ಮ ಬ್ರದರ್, ಇನ್ನೊಬ್ಬರು ನಮ್ಮ ಬ್ರದರ್ ಅಶೋಕ್ ಅಂತ ಇದ್ದರು. ಅವ್ರು 3 ಜನಕ್ಕೂ ಸೇರಿ ಇವರು 8 ಜನ ಒಬ್ಬರು ಅಲ್ಲೇ ಮಾಡಿದ್ರು. ಆದರೆ ಅದನ್ನು ತಕ್ಷಣ ಮೆಸೇಜ್ ಫೋನ್ ಮಾಡಿದ್ರು, ನಾನು ಬಂದೆ ಗೇಟ್ ಹತ್ರ. ಬಂದ ತಕ್ಷಣನೇ ನನ್ನ ಗೇಟ್ ಹತ್ರ ಏನು ಗಾಡಿ ಇರಲಿಲ್ಲ, ಗಾಡಿ ಬಿಡೋದ ಮುಂಚೆನೇ 7-8 ಬಂದು ನಾನು ಒಬ್ಬ ಟ್ರಸ್ಟಿ ಅಂತ ಹೇಳ್ಬಿಟ್ಟು ಅಲ್ಲೇ ಗೇಟ್ ಹತ್ರನೇ ಒಂದು ದೇವಸ್ಥಾನದ ಬೋರ್ಡ್ ಹಾಕಿದ್ದಾರೆ. ಆ ಬೋರ್ಡ್ ಹತ್ರನೇ ನನಗೆ ಹೊಲದಲ್ಲೇ ಆಗ ನನಗೆ ಎಲ್ಲರೂ ಕಳ್ಳಾಡ್ಕೊಂಡು ನನಗೆ ಎಲ್ಲರೂ ಎಲ್ಲ ರೀತಿಯಲ್ಲಿ ಎಲ್ಲ ಕಡೆಯಿಂದನೂ ನನಗೆ ಹೊಡೆದ್ರು. ಸಿಕ್ಕಾಪಟ್ಟೆ ನನಗೆ ತುಂಬ ಸೀರಿಯಸ್ ಆಗೋಗ್ಬಿಟ್ಟಿದ್ದೀನಿ, ನೋವಾಗಿದೆ. ಯಾರು ಹೊಡೆದಿದ್ದು ಸರ್? ಸಂಜೀವ ಮೂರ್ತಿ ಮಕ್ಕಳು, ಆಮೇಲೆ ಅಲ್ಲಿ ಕಾವಲುಗಾರ, ಅವರೆಲ್ಲ ಸೇರಿಕೊಂಡು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ. ರಾಜೇಶ ಮೇಯ್ನು, ರಾಜೇಶ ನಮಗೆ ತುಂಬ ಹಲ್ಲೆ ಮಾಡಿದ್ದಾನೆ ನಮ್ಮ ಮೇಲೆ. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ದಾರೆ. ದಯವಿಟ್ಟು ನಮಗೊಂದು ಸೂಕ್ತ ರಕ್ಷಣೆ ಕೊಟ್ಟು ಇದಾದ ಮೇಲೆ ನಾವು ಬಂದು ಹಾಸ್ಪಿಟಲಲ್ಲಿ ಸೇರಿದ್ದೀವಿ. ಹಾಸ್ಪಿಟಲ್ ಇದ್ದೀವಿ ನಾವು. ಹಾಸ್ಪಿಟಲ್ ಇದ್ದ ಟೈಮಲ್ಲಿ ಮಂಜುನಾಥ್ ಅನ್ನೋರು ಇಲ್ಲಿ ನಮ್ಮನೆ ಹತ್ರ ಅವ್ರ ಕಡೆ ಅವರು ಹೆಣ್ಮಕ್ಳನ್ನ ಕಳಿಸ್ಬಿಟ್ಟು ಮತ್ತೆ ಮಂಜುನಾಥ್ ಅನ್ನೋನು ಏಕಾಏಕಿ ನಮ್ಮನೆ ಹತ್ರ ಹೋಗಿ ಮಚ್ಚಿ ತಗೊಂಡು ನನಗೆ ಉದಯ್ ಕುಮಾರ್ ಅನ್ನೋ ನನಗೆ ನಾನು ಮಚ್ಚಿ ತಗೊಂಡು ಹೊಡಿತೀನಿ ಅಂತ ಹೇಳಿಬಿಟ್ಟು ಅಲ್ಲಿ ನಮ್ಮನೆ ಹತ್ರ ಹೆಣ್ಮಕ್ಳು ಇರೋರ ಮೇಲೆ ಹಲ್ಲೆ ಮಾಡೋದಕ್ಕೆ ಗಲಾಟೆ ಮಾಡಿ ಹಲ್ಲೆ ಮಾಡೋಕ್ಕೆ ಹೋಗಿದ್ದಾರೆ. ತಕ್ಷಣ ಪೊಲೀಸ್ನವರಿಗೆ ಮಾಹಿತಿ ತಿಳಿಸಿದಾಗ ಪೊಲೀಸ್ನವ್ರು ಬಂದು ಅದನ್ನ ಅವ್ರಿಗೆ ಲಾಠಿ ಚಾರ್ಜ್ ಮಾಡಿ ಕರ್ಕೊಂಡೋಗಿದ್ದಾರೆ. ನಾವು ಆಸ್ಪತ್ರೆಯಲ್ಲಿ ಇದ್ದಾಗ ಈ ಥರ ಘಟನೆಗಳನ್ನು ಮಾಡ್ತಾರೆ, ಅದಕ್ಕೆ ನಮಗೆ ಜೀವ ಭಯ ಇದೆ. ದಯವಿಟ್ಟು ಜೀವ ರಕ್ಷಣೆ ಇದೆ, ಅದಕ್ಕೆ ತಾವು ನಮಗೆ ಒಂದು ಒಳ್ಳೆಯ ಇದನ್ನು ಕೊಡಬೇಕು ಅಂತ ನಾವು ಆರಕ್ಷಕ ಠಾಣೆಯಲ್ಲಿ ನಾವು ಕೊಡ್ತಾ ಇದ್ದೀವಿ. ನನ್ನ ಹೆಸರು ರಾಜೇಶ್ ಅಂತೇಳಿ. ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇವತ್ತು ನಮ್ಮ ಯಾವುದು ಭವಾನಿ ದೇವಸ್ಥಾನದಲ್ಲಿ ಪೂಜೆ ಏರ್ಪಡಿಸೋದಕ್ಕೆ ನಾವೆಲ್ಲ ಮುಂಚೆಗೆ ತಿಳಿಸಿದ್ವಿ ಇಲ್ಲಿ ನಮ್ಮ ಅರ್ಚಕರಿಗೆ, ಜೊತೆಗೆ ಅದಕ್ಕೆ ಕಮಿಟಿ ಅಂತ ಏನೋ ಇದೆ ಅಂತೇಳಿ ಹೇಳ್ತಾ ಇದ್ರು. ಮಧುಗಿರಿ ಎ ಸಿ ಅವರು ಅಂತೇಳಿ ಅದರಲ್ಲಿ ಕಮಿಟಿ ಮೆಂಬರ್ ಅಂತೇಳಿ ಯಾರನ್ನ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಅಂತ. ಬಟ್ ಅಲ್ಲಿ ನಾವು ಕೊಟ್ಟಿದ್ದಂಥ ಪೂಜೆ ಲೀಸ್ಟ್ ಪ್ರಕಾರ ನಮ್ಮ ಹೆಸರುಗಳೆಲ್ಲ ಮೆನ್ಷನ್ ಮಾಡಿರೋದು ಮಾಡಿರಲಿಲ್ಲ. ಏಕಾಏಕಿ ಪೂಜೆ ಬೆಳಿಗ್ಗೆ ಸಾಯಂಕಾಲ ಎಲ್ಲರೂ ನಡೆಯಬೇಕಿತ್ತು. ಬೆಳಿಗ್ಗೆ ಪೂಜೆ ನಡೆದು 10:30 ಶುರುವಾಗಿ ಪೂಜೆಯಲ್ಲಿ ಮುಗಿಸ್ಕೊಂಡು ಅಲ್ಲಿ ಸುಮಾರು 12:30 ಲೆಕ್ಕದಲ್ಲಿ ಮುಗೀತು. ಅಲ್ಲಿ ಆ ಪೂಜೆಯಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ ಬಿಟ್ಟು ಹೊರಗಡೆ ಯಾರು ಬಂದಿರಲಿಲ್ಲ. ಆಮೇಲೆ ಲಾಸ್ಟ್ಗೆ ವಿಜಯ್ ಕುಮಾರ್ ಅನ್ನೋರು ಬಂದಿದ್ರು, ಉದಯ್ ಕುಮಾರ್, ವಿಜಯ್ ಕುಮಾರ್. ಅದಾದಮೇಲೆ ನಾವು ಅಲ್ಲಿ ಬ್ರಾಹ್ಮಣರಿಗೆ ಸಾಯಂಕಾಲ ಪೂಜೆ ಎಷ್ಟೊತ್ತಿಗೆ ಏನು ಅಂತ ವಿಚಾರಿಸ್ತಾ ಇದ್ವಿ. ಅದು ತುಪ್ಪದ ಬಟ್ಟೆ ಸುಡುವಂಥ ಒಂದು ಕಾರ್ಯಕ್ರಮ ಇದೆ. ಪ್ರತಿ ಹುಣ್ಣಿಮೆ ದಿವಸ ದೇವಸ್ಥಾನದಲ್ಲಿ ಪಾತ್ ಸುಡೋದು ಅಂತ ಎಲ್ಲ ದೇವಸ್ಥಾನದಲ್ಲಿ ಮಾಡ್ತಾರೆ. ನಮ್ಮ ವಂಶಸ್ಥರು ಅಂದರೆ ನಮ್ಮ ಮಾವರು ಸಂಜೀವ್ ಮೂರ್ತಿಯವರು, ಅವರ ತಂದೆಯವರು ರಾಮಣ್ಣವರು, ಅವರ ಸಿಸ್ಟರ್ಸ್ ಎಲ್ಲ ಮಾಡಿಕೊಂಡು ವಂಶವಂಶಕ್ಕೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದನ್ನು ಹೋದ ವರ್ಷನ ಸ್ವಲ್ಪ ಏನೋ ಅಡ್ಡಿ ಅದು ಇದು ಮಾಡಿದ್ರು ಅಂತೇಳಿ ನಾವು ಈ ಥರ ಸ್ವಲ್ಪ ಕಂಡೀಷನ್ ಆಗಿ ಆ ಕಮಿಟಿ ಏನೋ ಇದೆ ಅಂತೇಳಿ ನಾನೇನೆ ಅದರದ್ದು ಲೆಟ್ರ್ ಕೊಟ್ಟು ಎಲ್ಲ ಮಾಡಿದೆ. ಅಲ್ಲಿ ಕಮಿಟಿನಲ್ಲಿ ಬೇಕು ಅಂತ ರಾಜಕೀಯನೋ ಅದು ಏನೋ ಒತ್ತಡನೋ. ಪೂಜೆ ದೇವಸ್ಥಾನದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಒಬ್ಬರಿಗೆ 6:30 7:00 ನಾವೇನು ಟೈಮಿಂಗ್ಸ್ ಕೇಳಿರಲಿಲ್ಲ. ರೆಗ್ಯುಲರಾಗಿ ಸಾಯಂಕಾಲ ಟೈಮಲ್ಲಿ
ಅದು ಸುಮಾರು 7:30 ಲೆಕ್ಕದಲ್ಲಿ ಯಾವಾಗಲೂ ಮಾಡ್ತಾ ಇದ್ದಿದ್ದು. ಇವ್ರು ಏಕಾಏಕಿ ನಮ್ಗೆ 10 ಗಂಟೆಗೆ ಕೊಟ್ಟಿದ್ದಾರೆ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಟೈಮಿಂಗ್ಸ್ ಅಂತ. ಇನ್ನು ಮಿಕ್ಕಿದ ಯಾರೋ ಕಮಿಟಿನವ್ರು ಅವ್ರಿವರಿಗೆಲ್ಲ 7:30 6:00 ಯಾರು ಕೇಳಿಲ್ಲ, ಲೆಟ್ರನ್ನು ಕೊಟ್ಟಿಲ್ಲ. ಏಕಾಏಕಿ ನಾವು ಕೊಟ್ಟರು ಲೆಟ್ರಿಗೇನ ನಾವು ಟೈಮಿಂಗ್ಸ್ ಕೇಳಿಲ್ಲ, ನಮ್ಮ ಟೈಮಿಂಗ್ಸ್ ರೆಗ್ಯುಲರ್ ಆಗಿ ಹೇಳಿದ್ದೀವಿ ಅಂತ ಸಾಯಂಕಾಲದಲ್ಲಿ ನಡೆಸೋದು. ಅವ್ರಿಗೂ ಗೊತ್ತೇ ಇದೆ ಮುಂಚೆಯಿಂದ ಮಾಡ್ಕೊಂಡು ಬರ್ತಾರಂತ ಅವ್ರ ಅರ್ಚಕರು ಸುಮಾರು ಅವರು ಒಂದು 15-20 ವರ್ಷದಿಂದ ಇರೋವಂಥದ್ದೇ. ಬಟ್ ಏಕಾಏಕಿ ಅವ್ರನ್ನ ವಿಚಾರಿಸೋದೊಳಗೆ ಅಲ್ಲಿ ವಿಜಯ್ ಕುಮಾರ್ ಅನ್ನೋಪ್ಪ ನಿಂತಿದ್ದ ಒಳಗಡೆ ನಮ್ಮ ಜನಾಂಗದಲ್ಲಿ, ಅವನು ಬಂದು ನಮ್ಮ ಅವ್ರಿಗೆ ಬಾಯಿಗೆ ಬಂದಂಗೆ ಬೈದ, ಏ ನೀವೇನು ವಿಚಾರಿಸ್ಕೊಳ್ಳೋದು, ನಾವೆಲ್ಲ ಎ ಸಿ ಮಾಡಿದ್ರು ಆಡೋದು, ನೀವೇನು ಮಾತಾಡೋಂಗಿಲ್ಲ, ಹಾಗೆ ಹೀಗೆ ನೀವೇನಿದ್ರು ಅನ್ನೋದು ಏ ಕೋಚಂದಲ್ಲೆಲ್ಲ ಹೇಗಂದ್ರೆ ಬೈದು ಅವ್ರ ಮೇಲೆ ಕೈ ಮಾಡೋದಕ್ಕೆ ಬಂದ. ಕೈ ಮಾಡೋಕೆ ಬಂದಾಗ ನಾವು ಆಟೋಮೆಟಿಕಾಗಿ ಪ್ರೊಟೆಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಹೊರಗಡೆ ಹೋಗ್ಬಿಟ್ಟು ಅವ್ರಿಗೆ ಮಾತಾಡ್ಬೇಡ ಪೂಜೆ ದೇವಸ್ಥಾನದಲ್ಲಿ ಗಲಾಟೆ ಮಾಡಬಾರ್ದು ಅಂತ ಅವ್ನಿಗೆ ಬುದ್ಧಿ ಹೇಳಿ ಆ ಕಡೆ ಕಳಿಸಿದ್ರೆ ಅವನು ಏಕಾಏಕಿ ತಿರ್ಗಿ ಅಲ್ಲಿಂದಲೇ ಕೆಟ್ಟ ಮಾತು ಬೈಕೊಂಡು ನಿಂತ್ಕೊಂಡಿದ್ದ. ಫೋನ್ ಮಾಡಿಬಿಟ್ಟು ಅವ್ರ ಕಡೆಯವ್ರನ್ನೆಲ್ಲ ಕರೆಸ್ದ ಅಲ್ಲಿ ಯಾರಿಗೆ, ಅವ್ರು ಯಾರೋ ಸುಮಾರು ಜನ ಇದ್ದಾರೆ, ಅದನ್ನೆಲ್ಲ ಒಂದು ಪೊಲೀಸ್ ಬಂದಿತ್ತು ಆಮೇಲೆ ಕಂಪ್ಲೇಂಟ್ ಕೊಟ್ಟಿದ್ವಿ, ಅದೆಲ್ಲ ನಡೆದಿದೆ. ಈಗ ಯಾರ್ಯಾರು ಬಂದಿದ್ರು, ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಸ್ವಲ್ಪ ಎಲ್ಲ ಇಲ್ಲಿವರೆಗೆ ಇದೆಲ್ಲ ಆಗಿದೆ. ಇಲ್ಲಿ ಏನಾಗಿದೆ ಅಂದರೆ ದೇವಸ್ಥಾನದಲ್ಲಿ ಕಮಿಟಿ ಅಂತೇಳಿ ಬಾಯಿ ಬಂದಂಗೆ ಹೇಗಂದ್ರೆ ತೀರ್ಮಾನ ಮಾಡಿಬಿಟ್ಟು ಇವ್ರು ನಡೆಸೋದಕ್ಕೆ ಇವ್ರು ಹೇಳೋದಂಗೆಲ್ಲ ಮಾಡೋಕ್ಕಾಗಲ್ಲ. ಅಂತ ಏನು ಅವ್ರ ಧಾರ್ಮಿಕ ಸಂಪ್ರದಾಯ ಬದಲಾಯಿಸ್ಬಿಟ್ಟು ಇಲ್ಲಿ ಏನು ನಡೀತದೆ, ಒಂದು ಪೂಜೆಗೆ ಅಂದರೆ ಒಂದು ಟೈಮಿಂಗ್ಸ್ ಇರ್ತದೆ, ಒಂದು ಏನೋ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಅದಕ್ಕೆ ಅದರ ಒಂದು ರೀತಿ ನೀತಿ ಇರ್ತದೆ, ಅದನ್ನೆಲ್ಲ ಬದಲಾಯಿಸ್ಕೊಂಡು ಇವನು 10 ಗಂಟೆಗೆ ಫಿಕ್ಸ್ ಮಾಡಿಬಿಟ್ಟರೆ ಟೈಮ್ ಅದು ಬಂದ್ ಮಾಡೋಕ್ಕಾಗುತ್ತೆ. ಅದು ಅದಾದಮೇಲೆ ಅಲ್ಲಿರೋರೆಲ್ಲ ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದರು, ಸುಮಾರು ನಮ್ಮ ಹುಡುಗರಿಗೆಲ್ಲ ಹೊಡೆದಿದ್ದಾರೆ ರಕ್ತವರಣೆ. ಅದಕ್ಕೆ ಸೂಕ್ತವಾದ ದಾಖಲೆಗಳು ಒಂದೊಂದು ಮೆಡಿಕಲ್ ಎಲ್ಲ ಮಾಡಿಸಿದ್ದೀವಿ. ಯಾಕಂದರೆ ಇವರೆಲ್ಲ ನಮಗೆ ಪ್ರಾಣಬೆದರಿಕೆ ಹಾಕಿದ್ರು, ನೀವೇನಾದರೂ ಸಾಯಂಕಾಲ ಬಂದರೆ ಹಾಗೆ ಮಾಡಿಬಿಡ್ತೀವಿ ಹೀಗೆ ಮಾಡಿಬಿಡ್ತೀವಿ, ಜೊತೆಗೆ ಇಲ್ಲಿ ಈ ದೇವಸ್ಥಾನದಲ್ಲಿ ಕಾಲು ಇಡಬಾರ್ದು, ಜಮೀನು ಉತ್ತಿರೋದು ನಾವು, ಬಿತ್ತಿರೋದು ನಾವು, ನಮ್ಮ ಫ್ಯಾಮಿಲಿನೋ ಬೆಳೆಸಿರೋದು ನಾವು, ಅದು ಇನ್ನಾಮ್ ದಿನ ನಮ್ಮ ಫ್ಯಾಮಿಲಿಗೆ ನಾವು ಇನ್ನಾಮ್ದಾರವ ಜಮೀನಲ್ಲಿ ಟೋಟಲ್ ಆಗಿ ಇದ್ರ ಬಗ್ಗೆ ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಕೇಸ್ ಇದೆ, ಡಿ ಸಿ ಅವರು ಇದರಲ್ಲಿ ಕೇಸ್ ಇದೆ ಆಫೀಸಲ್ಲಿ, ಇಲ್ಲಿ ಸಿವಿಲ್ ವ್ಯಾಜ್ಯ ಇದೆ. ಇದರಲ್ಲಿ ಏಕಾಏಕಿ ನನ್ನ ಕೆಲವೆಲ್ಲ ಕೋರ್ಟ್ ಮ್ಯಾಟ್ರ್ ಅಂಡರ್ ಪ್ರೋಸೆಸ್ಸಲ್ಲಿದೆ. ಇವ್ರು ಏಕಾಏಕಿ ಇದೆಲ್ಲ ಆಗ್ಬಿಡುತ್ತೆ ಇವ್ರ ಕಡೆಗೆ, ಇದೇನೋ ಒಂದು ನಮ್ಮ ಕೈ ಇದು ನಮ್ಮ ಏನು ನಡೆಯಲ್ಲ ಇಲ್ಲಿ ಅಂತೇಳಿ ಏನೋ ಮನ್ಸು ಸ್ವಂತ ಏನೋ ದ್ವೇಷ ಜಲಿಸಿ ಎಲ್ಲ ಇಟ್ಕೊಂಡ್ಬಿಟ್ಟು ಅಡ್ಡಿಪಡಿಸ್ಬೇಕು ಅಂತ ಯಾವಾಗಲೂ ಇದೇ ಥರ ನಡೀತಾ ಇದೆ. ಇದು ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಆಲ್ರೆಡಿ ಭವಾನಿ ದೇವಸ್ಥಾನದಲ್ಲೂ ತಲೆನೋವು ಇರುತ್ತೆ, ಯಾವ ಕಾರ್ಯಕ್ರಮ ಆದರೂ ಇದ್ದೇ ಇರ್ತದೆ ಇವ್ರ ಗಲಾಟೆ. ಬಟ್ ಇವಾಗ ಪೊಲೀಸ್ ಪ್ರೊಟೆಕ್ಷನ್ ಕಡಿಮೆ ಇತ್ತು, ಇದ್ದಿದ್ದೇ ಇಬ್ಬರು ಮೇಲೆ ಅವರು, ಆಮೇಲೆ ಪೊಲೀಸ್ನವರು ಅವರು ಇವರೆಲ್ಲ ಫೋನ್ ಮಾಡಿ ಹೇಳಿದ್ವಿ ಈ ಥರ ಪ್ರಾಣ ಬೆದರಿಕೆ ಮಾಡಿದ್ದಾರೆ ಇವರು, ಇವರೆಲ್ಲ ಗುಂಪು ಕಟ್ಕೊಂಡು ಮನೆಯಕ್ಕೆ ಬರ್ತಾ ಇದ್ದಾರೆ, ಜೊತೆಗೆ ಇಲ್ಲಿ ಹೆಣ್ಮಕ್ಳು ಇದ್ದಾರೆ ನಮ್ಮ ಮನೆಯವರೆಲ್ಲ, ಅವ್ರಿಗೂ ಬಾಯ್ ಬಂದಂಗೆ ಬೈದಿದ್ದಾರೆ ಅಂತೇಳಿ ಎಲ್ಲ ಇನ್ಫಾರ್ಮ್ ಮಾಡಿದ್ದೆ. ಅವರು ಬಂದು ಸ್ವಲ್ಪ ಬೈದು ಆಚೆ ಕಳಿಸಿದ್ದಾರೆ. ಇದ್ರ ಬಗ್ಗೆ ಸೂಕ್ತ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದೀವಿ. ಏನಂದರೆ ಇದು ನಮ್ಮ ವಂಶ ಪಾರಂಪರೆ ನಡೆಸ್ಕೊಂಡು ಬರ್ತಿರೋ ಪದ್ಧತಿನ ಏಕಾಏಕಿ ಇವನೇನೋ ತೀರ್ಮಾನ ಮಾಡಿದ್ದೀನಿ ಅಂತೇಳಿ ಇವನು ಯಾರ ಮೀಟಿಂಗ್ನಲ್ಲಿ ಕುತ್ಕೊಂಡು ಮಾಡಿದ್ದಾರೆ ಅಂತೇಳಿ ಅದಕ್ಕಂತೂ ಅಂದ್ಬಿಟ್ಟು ಆ ಬ್ರಾಹ್ಮಣನೂ ಏನು ಕಡಿಮೆ ಏನಿಲ್ಲ, ಅದು ಒಂದು ಸೈಡ್ ಮಾಡ್ತಾ ಇದ್ದಾರೆ ಅವರು, ಯಾಕಂದರೆ ಅವ್ರು ಸಂಬಳ ಕೊಡೋರು ಅವರು ಅಂತೇಳಿ ಏನೋ ಅವ್ರ ಕಡೆ ಅಪಾಯಿಂಟ್ ಮಾಡಿರೋದು ನಾವು, ಮುಂಚೆ ಕೊಡ್ತಾ ಇದ್ದೆ ಸಂಬಳ ನಾವು, ಈಗ ಅವರೇನು ಕೊಡ್ತಾ ಇದ್ದಾರೆ ಅಂತೇಳಿ ಅವರು ಸ್ವಲ್ಪ ಅವ್ರ ಕಡೆ ಮಾತಾಡೋದು ನಿಂತರು. ಸ್ವಲ್ಪ ಆ ಬ್ರಾಹ್ಮಣಿಗೆ ವಿಚಾರಿಸ್ಕೊಂಡು ಏನು ಯಾಕೆ ಮಾತಾಡ್ತಿದ್ದಾರೆ, ಇದು ಏನು ಕತೆ, ನೀವು ಟೈಮಿಂಗ್ಸ್ ಯಾಕೆ ಬದಲಾಯಿಸ್ತಾರೆ, ಹೇಳೋಕ್ಕಾಗ್ತಿರ್ಲಿಲ್ವ, ಸಂಪ್ರದಾಯ ಬದಲಾಯಿಸಲ್ಲ, ಮೀಟಿಂಗ್ನಲ್ಲಿ ತೀರ್ಮಾನ ಮಾಡೋಕ್ಕಲ್ಲ, ಬ್ರಾಹ್ಮಣ ಏನು ಕೊಡ್ತಾರೆ ಸಜೆಷನ್ನು ಸಂಪ್ರದಾಯದ ಪ್ರಕಾರ ಅದು ಮೀಟಿಂಗ್ನಲ್ಲಿ ತಗೋಬೇಕು. ಮೀಟಿಂಗ್ನಲ್ಲಿ ಯಾಕೆ ಅವ್ರ ಟೈಮಿಂಗ್ಸ್ ಫಿಕ್ಸ್ ಮಾಡೋಕ್ಕಿದೆ, ಆಫೀಸ್ ಕೆಲಸನೂ ಅಲ್ಲ, ಇಲ್ಲಿ ಅದನ್ನು ಗೆಸ್ಟ್ ಎಕ್ಸಿಕ್ಯೂಟಿವ್ ಮೀಟಿಂಗ್ ಇದು ನೋಟ್ ಅಲ್ಲ, ಇದೆಲ್ಲ ಟೈಮಿಂಗ್ಸ್ ಫುಲ್ ಚೇಂಜ್ ಮಾಡೋಕ್ಕೆ ಮಾಡೋದಕ್ಕೆ ದೇವ್ರ ಕೆಲಸ ಧಾರ್ಮಿಕ ಕೆಲಸ ಅಂದರೆ ಅದೇ ರೀತಿ ರಿವಾಜು ಇರುತ್ತೆ, ಅದನ್ನೆಲ್ಲ ನಾನು ಆ ಕಡೆ ವಿಚಾರಿಸಿದ್ರೆ ಹಾಗೆ ಇರಬೇಕು. ಅದು ಬಿಟ್ಟು ಇವ್ರು ಫಿಕ್ಸ್ ಮಾಡಿದ್ದೀನಿ ನಿನಗೆ ಲಾಸ್ಟ್ 10 ಗಂಟೆಗೆ 10:30 ಅಂತ ಏನೋ ಮನಸ್ಸಲ್ಲಿ ಇಟ್ಕೊಂಡು ಇವ್ರು ಮಾಡಿ ಕೊಟ್ಟಿದ್ದಾರೆ ಅಂತ ನಾನು ಮಾಡ್ತಾ ಅದನ್ನು ವಿಚಾರಿಸ್ತಾ ಇರ್ಬೇಕಂದ್ರೆ ಮತ್ತೆ ಇವನು ಯಾಕೆ ಬರಬೇಕಿತ್ತು, ಗುಂಪು ಕಟ್ಕೊಂಡು ಬೆದರಿಕೆ ಹಾಕಿ ನಮ್ಮ ಮೇಲೆ ಕೈ ಮಾಡೋಕ್ಕೆಲ್ಲ ಬಂದು ರಕ್ತ ಎಲ್ಲ ಬರಂಗ್ ಮಾಡಿ ಎಲ್ಲ ಒಂದು ಮಾಡಿದ್ದಾರೆ. ಇದೆಲ್ಲ ಇದೆಲ್ಲ ಸುಮಾರು ನಾವು 10:00 ಪೂಜೆ ಶುರು ಮಾಡಿದ್ವಿ, ಆಲ್ರೆಡಿ ಅದು 2:00 to 3:30 ಟೈಮಲ್ಲಿ ತುಂಬ ನಡೀತದೆ. ಇದೆಲ್ಲ ನಡೆದ ಮೇಲೆ ಇದೆಲ್ಲ ಆಗೋದಿಲ್ಲ ಅಂತೇಳಿ ನಾವು ಸೀದಾ ಸ್ಟೇಷನ್ಗೆ ಈ ಬಗ್ಗೆ ಎಲ್ಲ ದೂರು ಕೊಟ್ಟಿದ್ದೀವಿ, ಅದು ಮುಂದಿನ ಕ್ರಮ ಜರುಗಿಸ್ಬೇಕು ಅವರು. ಯಾಕಂದರೆ ಇದ್ರ ಬಗ್ಗೆ ಆಮೇಲೆ ನಮ್ಮ ಇದ್ರ ಬಗ್ಗೆ ಅವ್ರೇನು ಅವರು ಬೇರೆ ನಮ್ಮ ರಿಲೇಟಿವ್ಸ್ ಮನೆ ಹತ್ರ ಹೋಗ್ಬಿಟ್ಟೆಲ್ಲ ತುಂಬ ಗಲಾಟೆ ಬೇರೆ ಮಾಡಿದ್ದಾರೆ. ಓಕೆ ಸಾಯಂಕಾಲ ಯಾಕಂದ್ರೆ ನೀವೆಲ್ಲ ಅವ್ರು ಪ್ರೊಟೆಕ್ಟ್ ಮಾಡ್ತೀವಿ, ಪ್ರೊಟೆಕ್ಟ್ ಮಾಡ್ತೀವಿ, ಇದು ಮಾಡ್ತಾ ಇದ್ದಾರೆ ಪ್ರೊಟೆಕ್ಟ್, ಅದು ಬಿಟ್ಟು ನೀವು ಯಾಕೆ ಹೋಗ್ತಾರೆ ಅಂತೆಲ್ಲ ಅವ್ರ ಮನೆ ಕೇಳಿದ್ದಾರೆ. ಹೆಣ್ಮಕ್ಳ ಮೇಲೆ ಎಲ್ಲ ಅವರು ಕೈ ಮಾಡಿದ್ದಾರೆ, ಅವರು ಇವತ್ತು ಕಂಪ್ಲೇಂಟ್ ಅವರು ಕೊಟ್ಟಿದ್ದಾರೆ. ಈಗ ಯಾಕಂದ್ರೆ ಇದು ಒಂದಲ್ಲ, ಇದು ಇದೆಲ್ಲ ಒಂದು ಕಮ್ಯುನಿಟಿನಲ್ಲಿ ಬೇಕು ಅಂತ
ಇದು ಮಾಡ್ತಾ ಇರೋದು, ಪ್ರೊವೋಕ್ ಮಾಡ್ತಾ ಇದ್ದಾರೆ. ಇದೆಲ್ಲ ಗಲಾಟೆ ಆಗಬೇಕು, ಇಲ್ಲಿ ಆಸ್ತಿ ಬರುತ್ತೆ. ನಾನು ಪೊಸಿಷನಲ್ಲಿ ಇರೋನು, ನನ್ನ ಓದ್ಸೋದಕ್ಕೆ ಮಾಡ್ತಾ ಇರೋದು ಇದೆಲ್ಲ. ನಮ್ಮ ರೈತ ಇದ್ದಾನೆ, ಅವನ ಬೇಕು, ಅವನ ಬಗ್ಗೆನೂ ತುಂಬ ಜಲಸಿ ಇಟ್ಕೊಂಡು ಅವನು ಏನಾದರೂ ಮಾಡಬೇಕು. ಈ ಥರ ಇದು ಪ್ರೊಟೆಕ್ಟ್ ಎಲ್ಲ ಪ್ರೊಟೆಕ್ಟ್ ಅವನು ಮನೇಲಿ ವಾಸ ಇದ್ದು ಆ ಪ್ರಾಪರ್ಟಿ ಎಲ್ಲ ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ. ನಾವು ಇಟ್ಟಿರೋಂಥ ಜನ ಅವರು ಅದನ್ನು ಏಕಾಏಕಿ ಇವರು ಅವನು ಓಡಿಸ್ಬೇಕು, ಇವನು ಓಡಿಸ್ಬೇಕು, ಗೇಟಿಗೆ ಬೀಗ ಹಾಕ್ತೀನಿ ಪೂಜೆ ಮಾಡೋಕ್ಕೆ ಬಂದರೆ ನಾವು ಬೀಗ ತೆಗೆದ ಪೂಜೆ ಮಾಡಬೇಕು ಅಂತೇಳಿ ಮೊನ್ನೆ ರೀಸೆಂಟಾಗಿ ಡೋರ್ ಲಾಕ್ ಹಾಕೋದು, ಗೇಟ್ನೆಲ್ಲ ದೊಡ್ಡ ಗೇಟ್ ನೀರನ್ನ ಸಣ್ಣ ಗೇಟ್ ಮಾಡೋದು, ಒಬ್ಬನೇ ಓಡಾಡಬೇಕು, ಈ ವೆಹಿಕಲ್ ಬರಬಾರ್ದು ಒಳಗಡೆ, ಏನೇನು ಇವರಿಗೆ ತಲಹರಣೆ ಮಾಡಿ ಕುಳಿತಿದ್ದಾರೆ. ಯಾಕಂದರೆ ಜಮೀನಲ್ಲಿ ವ್ಯವಸಾಯ ಅಂದಮೇಲೆ ಹೋಗೋದು ಬರೋದು ಇದ್ದೇ ಇರ್ತದೆ. ಈ ಗೊಬ್ಬರ ಗೋಡು ತೊಗೊಂಡೋಗ್ಬೇಕು, ಬರಬೇಕು, ಜಗ್ಗು ಜಗ್ಗು ಬರೋ ವೆಹಿಕಲ್ ತರ್ತಾರೆ ಇವತ್ತಿನ ಕಾಲದಲ್ಲಿ, ಅದು ರೋಡಲ್ಲಿ ನಿಲ್ಲಿಸೋಕ್ಕಾಗಲ್ಲ ಅಂತ ನಾವು ಒಳಗಡೆ ಪ್ರಾವಿಷನ್ ಮಾಡಿದರೆ ಬೇಕು ಅಂತ ಬೀಗ ಹಾಕೋದು ಎಲ್ಲ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ತರಲೆ ಕೆಲಸ ಮಾಡೋದಕ್ಕೆ ನಿಂತು ಬಿಟ್ಟಿದ್ದಾರೆ. ವಿಜಯ್ ಕುಮಾರ್ ಅನ್ನೋ ಯಾರೋ ಒಂದು ಕಮಿಟಿ ಮೆಂಬರು ಅಂತ, ಅಡಾಪ್ಟ್ ಕಮಿಟಿ ಅಂತ ಮಾಡಿದ್ದಾರೆ. ಅವರು ಎಷ್ಟು ಥರ ಮಾಡ್ತಾ ಇದ್ದಾರೆ ಅಂದರೆ ಇದನ್ನ ಯಾವುದು ದೇವಸ್ಥಾನ ಕೆಲಸಗಳ ಅಡ್ಡಿ ಲೀಸ್ಟ್ ಆಫ್ ಒಂದು ಇದೇ ಇದೆ. ಎಲ್ಲ ದೂರು ಕೊಟ್ಟಿದ್ದೀವಿ ನಾವು ಎ ಸಿ ಅವ್ರಿಗೆ, ಅವ್ರು ಎ ಸಿ ಅವ್ರಿಗೆ ಅಷ್ಟು ಗಮನಕ್ಕೆ ಬರ್ತಾ ಇಲ್ಲ. ಹೇಳಿದ್ದೆ ಕುತ್ಕೊಂಡು ಮೀಟಿಂಗ್ನಲ್ಲಿ ಅವರು ತೀರ್ಮಾನ ಅಂತ ಬರೀತಾ ಇದ್ದಾರೆ. ಕಾನೂನುಬದ್ಧವಾಗಿ ಏನಿದೆಯೋ ಅದನ್ನು ನೋಡಿ ಯಾರಿಗೂ ತೊಂದರೆ ಆಗದಿರೋ ರೀತಿ ಮಾಡಬೇಕಿತ್ತು. ಅದನ್ನು ನಾವು ಸೂಕ್ತ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಗಮನಕ್ಕೆ ತರಬೇಕು ಅಂತ ಈ ರೀತಿಯೆಲ್ಲ ನಡೆದಿರೋದು ಹೈಕೋರ್ಟಲ್ಲಿ ತರ್ತೀವಿ. ಇದಕ್ಕೆ ಯಾಕಂದರೆ ಈ ಕಮಿಟಿ ಮೆಂಬರ್ ಅನ್ನೋರು ರೌಡಿಸಮ್ ಮಾಡೋ ಥರ ನಿಂತುಬಿಟ್ಟಿದ್ದಾರೆ. ಇದೆಲ್ಲ ದೇವಸ್ಥಾನದಲ್ಲಿ ಬರುವಂಥ ಭಕ್ತಾದಿಗಳ ಮೇಲೆ ಇವರು ಅಧಿಕಾರ ಚಲಾಯಿಸೋದು, ಇವರು ಮನೆ ಸ್ವತ್ತು ಅಂತ ಮಾಡ್ಕೊಂಡು ಬಿಟ್ಟಿದ್ದಾರೆ ಇವರು ಅಲ್ಲಿ ಇರುವಂಥ ಕಮಿಟಿ ಮೆಂಬರ್ಗಳು ಅಂತ ಹೇಳಿ ಬಾಯಿಗೆ ಬಂದಮೇಲೆ ಕೇಳ್ತಾರೆ ಅವರು, ಇದೇ ನಿಮ್ಮಪ್ಪನ ಆಸ್ತಿ ಅಲ್ಲ, ಇದು ಹಾಗೆ ಹೀಗೆ ಅಂತೇಳಿ ಈ ಥರ ಎಲ್ಲ ಮಾತಾಡೋಕೆ ಅವ್ರಿಗೆ ಯಾರು ಕೊಟ್ಟಿದ್ರು ಪರ್ಮಿಷನ್ನು? ಇವರು ಕಮಿಟಿನ ಮೆಂಬರ್ ಮ್ಯಾನೇಜ್ಮೆಂಟ್ ಅಂತೇನೋ ಇಟ್ಟಿದ್ದಾರೆ ಅಲ್ಲ, ಅಷ್ಟಕ್ಕೆ ಅಷ್ಟೇ ಜವಾಬ್ದಾರಿ. ಇವರು ಅಧಿಕಾರ ಚಲಾಯಿಸೋಕ್ಕೆಲ್ಲ ಜವಾಬ್ದಾರಿ ಅಲ್ಲ, ನಮ್ಮ ಧಾರ್ಮಿಕ ಸಂಪ್ರದಾಯನ ಏನು ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಮಾಡ್ತೀವಿ, ಹಿಂದೆನೂ ಮಾಡಿದ್ವಿ, ಮುಂದೆನೂ ಇದೇ ರೀತಿ ಮಾಡ್ತೀವಿ. ಅವ್ನು ಯಾರು ಏನನ್ನು ಬದಲಾಯಿಸ್ಕೊಳಕ್ಕಾಗಲ್ಲ. ಇದನ್ನು ಯಾವ ಅಧಿಕಾರಿಗಳು ಏನೂ ನಮ್ಮ ಧಾರ್ಮಿಕ ಸಂಪ್ರದಾಯ ಅಡ್ಡಿ ಮಾಡೋಗೇ ಇಲ್ಲ. ಅದು ಸಂವಿಧಾನನೇ ಇರೋದು ಹಾಗೆ, ಇದನ್ನು ಅಡ್ಡಿಪಡಿಸಿದ್ರೆ ಅದಕ್ಕೆ ಕಾನೂನು ಕ್ರಮ ಎಂದೇ ಫೇಸ್ ಮಾಡ್ತಾರೆ ಅವರೆಲ್ಲ. ಯಾಕಂದರೆ ಈ ಬಗ್ಗೆ ಆಗಲೇ ಎ ಸಿ ಅವರು ಹಿಂದೆ ಏನೋ ಮಾಡಕ್ಕೆ ಹೋಗ್ಬಿಟ್ಟು ಅವ್ರ ಮೇಲೆ ಶಿರಾ ಕೋರ್ಟಿಂದ ಒಂದು ಕಂಟೆಂಪ್ಟ್ ಪ್ರೊಸೀಡಿಂಗ್ಸ್ ಆಗಿದೆ. ಆಲ್ರೆಡಿ ಕೋರ್ಟ್ ಕಂಟೆಂಪ್ಟೇ ಮಾಡಿದ್ದಾರೆ, ಅವತ್ತು ಒಂದು ಆರ್ಡರ್ ಕೊಟ್ಟಿದೆ ಸ್ಟೇಟಸ್ ಕ್ವೋ ಮೇಂಟೈನ್ ಮಾಡಿ ಅಂತ. ಅದನ್ನು ವೈಲೇಟ್ ಮಾಡಿಬಿಟ್ಟು ಅವ್ರೇನೋ ನಮ್ಮ ಕೊಟ್ಟೆ ಪ್ಲೇಸಲ್ಲಿ ಬಂದು ಹರಾಜು ಮಾಡ್ತೀನಿ, ಬೆಳೆದಿರೋಂಥ ಬೆಳೆನೆಲ್ಲ ಅಂತ ಏನೇನೋ ಹೊರಡಿಸಿದ್ರು. ಕೋರ್ಟ್ ಗಮನಕ್ಕೆ ತಂದ ತಕ್ಷಣ ಅವರು ಈ ಒಂದು ಕೋರ್ಟ್ ಇಸ್ ಆರ್ಡರ್ ಆಸ್ ಮೇಂಟೈನ್ ಸ್ಟೇಟಸ್ ಕ್ವೋ, ಇನ್ ಆಫೀಸರ್ ಇಸ್ ಆನ್ ಮೇಂಟೈನ್ ಫಾಲೋಯಿಂಗ್ ದಿ ಕೋರ್ಟ್ ಆರ್ಡರ್ ಅಂತ ಹೇಳಿ ಅವ್ರನ್ನ ಇಮಿಡಿಯೇಟ್ ಆಗಿ ಆಫೀಸ್ಗೆ ರೆಫರ್ ಮಾಡಿದ್ದಾರೆ. ಏನಂತ, ಇವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳೋದಕ್ಕೆ. ಈ ಬಗ್ಗೆ ಒಂದು ಆರ್ಡರ್ ಬರೆದಿರೋದೆಲ್ಲ ಇದೆ ನಮ್ಮ ಹತ್ರ. ಕೇಸ್ ನಂಬರ್ OS 288/2017. ಇದು ಮಧುಗಿರಿಯವರು ಎ ಸಿ ಅವರು ಅದರ ಪಾರ್ಟಿ. ಯಾಕಂದ್ರೆ ನಮ್ಮ ಅವರದ್ರಲ್ಲಿ ಒಂದು ಪರ್ಮನೆಂಟ್ ಇಂಜೆಕ್ಷನ್ ಸೂಟು ಫೈಲ್ ಮಾಡಿದ್ದಾರೆ. ಇದೆಲ್ಲ ನಡೀತಾ ಇದೆ, ಇದೆಲ್ಲ ಇದ್ದೂ ಅದೇ ಬೇಕು ಅಂತ ಏನೋ ನಮ್ಮನ್ನೆಲ್ಲ ಒಂದು ಆ ಪ್ಲೇಸಲ್ಲಿ ಬರಬಾರ್ದು ಇದ್ರು ಗುಂಡಾಗಿ ಟೈಪ್ ನಡ್ಸಕ್ಕೆ ನೋಡ್ತಾ ಇದ್ದೀವಿ ಎಲ್ಲರೂ. ಯಾಕಂದ್ರೆ ನಮ್ಮ ಫ್ಯಾಮಿಲಿ ಒಬ್ಬರೇನೇ, ಅದಕ್ಕೆ ಟೋಟಲಿ ಆಗಿ ನಾವು ಡೆಡಿಕೇಟ್ ಆಗಿ ಸರ್ವಿಸ್ ಮಾಡ್ಕೊಂಡು ಬಂದಿದ್ದೀವಿ. ಈ ಒಂದು ಆ ಪ್ಲೇಸ್ ಎಲ್ಲ ನಮ್ಮ ಸ್ವಾಧೀನ ಅನುಭವದಲ್ಲಿದೆ. ಅಲ್ಲಿ ಡೆವಲಪ್ಮೆಂಟ್ ಸಿಗೋದು ಕಲ್ಲು ಬಿಲ್ಡಿಂಗ್ಸ್ ಕಟ್ಟಿರೋ ದೇವಸ್ಥಾನ ಮಹಾದ್ವಾರ ಹಿಂದೆ ನಮ್ಮ ವಂಶಕ್ಕೆ ಕಟ್ಟಿರೋದು, ನಮ್ಮ ಹತ್ರ ಇನಾ ಕಮಿಷನರ್ ಕೊಟ್ಟರೆ ನಮ್ಮ ವಂಶಸ್ಥರಿಗೆ ಕೊಟ್ಟಿರುವಂಥ ಒಂದು ದಾಖಲೆಗಳಿದೆ, ಟೈಟಲ್ ಡೀಡ್ಸ್ ಎಲ್ಲ ಇದೆ. ಒರಿಜಿನಲ್ ಇನಾಮ್ದಾಸ್ ಅದು ಒಂದು ಕಂಡೀಷನ್ ಮೇಲೆ ಕೊಟ್ಟಿದ್ದಾರೆ. 50 ಇಯರ್ಸ್ ಏನೋ ಏನೋ ಎಂಜಾಯ್ಮೆಂಟ್ ಕೊಡ್ತಾರೆ, ಅದ್ರ ಮೇಲೆ ಅದರ ರೈಟ್ಸು ಆ ಕನ್ಸಲ್ಟ್ ಇನಾಮ್ದಾರ್ ಫ್ಯಾಮಿಲಿ ಹೋಗುತ್ತೆ ಅಂತೇಳಿ. ಇದೆಲ್ಲ ಇದು ಕಾನೂನು ಹೋರಾಟ ಮಾಡಿಕೊಂಡು ಕಾನೂನು ಅವಕಾಶ ಇದೆ ಎಲ್ಲ ಮಾಡ್ತಾ ಇದ್ದೀವಿ. ಇವರು ಅದನ್ನೆಲ್ಲ ನಮ್ಮನ್ನ ಪ್ಲೇಸಲ್ಲಿ ಒಟ್ಟಿನಲ್ಲಿ ಡಿಸ್ಟರ್ಬ್ ಮಾಡಬೇಕು ಅಂತ ಅವರು ಆಸ್ತಿ ಕಬಳಿಸಕ್ಕೆ ಕೊಟ್ಟಿದ್ದಾರೆ. ಹಿಂದೆ ಲಾಟರ್ ಸಂಘ ಅಂತ ಮಾಡ್ಕೊಂಡಿದ್ರು, ಈಗ ಅದು ಮಹಿಳಾ ಸಂಘ, ಲಾಟರ್ ಸಂಘ, ಆ ಸಂಘ, ಈ ಸಂಘ ಅಂತ ಏನೇನು ಮಾಡ್ಕೊಂಡಿದ್ದಾರೆ. ಅದಕ್ಕೆಲ್ಲ ಕೋರ್ಟಲ್ಲಿ ಚೀಮಾರಿ ಹಾಕಿದ್ದಾರೆ, ಡಿಸ್ಟಿಕ್ ಕೋರ್ಟಲ್ಲಿ. ಅಖಿಲ ಕರ್ನಾಟಕದ ಆಟ ಸಂಘ ಅಂತ ಏನಿತ್ತು, ಯಾವುದೇ ಮ್ಯಾನೇಜ್ಮೆಂಟ್ ಅಲ್ಲಾಗಲಿ ಯಾವುದೇ ದೇವಸ್ಥಾನ ವಿಷಯಗಳಿಗೆ ಹೋಗಬಾರ್ದು ಅಂತೇಳಿ ಒಂದು ಕೋರ್ಟ್ ಆರ್ಡರ್ ಮಾಡಿದೆ. ಅದರದ್ದು ಕಾಪಿ ಸಮೇತ ಇದೆ, ಕೇಸ್ ನಂಬರ್ OS 21/49/50 ತುಮಕೂರು ಡಿಸ್ಟಿಕ್ ಕೋರ್ಟಲ್ಲಿ, ಪ್ರಿನ್ಸಿಪಲ್ ಡಿಸ್ಟಿಕ್ ಕೋರ್ಟಲ್ಲಿ ನಡೀತಾ ಇದೆ. ಈ ಬಗ್ಗೆ ಎಲ್ಲ ಇದ್ರೂ ರೀಸೆಂಟಾಗಿ ಇದೇ ದೇವಸ್ಥಾನದಲ್ಲಿ ದೇವಸ್ಥಾನ ದುಡ್ಡಿತ್ತು, ಭುವನೇಶ್ವರಿ ದೇವಸ್ಥಾನ ಅಂತ SBM ಅಲ್ಲಿ. ಆ ದುಡ್ಡು ಸುಮಾರು ಒಂದು 5-6 ಲಕ್ಷ ರೂಪಾಯಿ ಇದ್ದಿದ್ದ ದುಡ್ಡನ್ನ ಕಬಳಿಸೋ ಉನ್ನಾರ ಮಾಡಿಬಿಟ್ಟು ಆ ಅಖಿಲ ಕರ್ನಾಟಕ ಲಾಟ ಸಂಘ ಅಂತೇಳಿ ಅದರಲ್ಲಿ ಅಧ್ಯಕ್ಷರ ಯಾರೋ SN ಕೃಷ್ಣ ಅಂತ ಇದ್ದ, ಅವರು ಅದನ್ನೇನೋ ಲೆಟ್ರ್ ಕೊಟ್ಟದ್ದು ಯಾವ ಟೈಮಲ್ಲೂ ಆ ಪವರ್ ಡ್ರಾಯಿಂಗ್ ಪವರ್ನ ಚೇಂಜ್ ಮಾಡಿದ್ದಾರೆ.
ಅದ್ರ ಬಗ್ಗೆ ಎನ್ಕ್ವೈರಿ ನಡೀತಾ ಇದೆ. ಆ ಬ್ಯಾಂಕ್ನ ಶಾಮೀದಾರ್ ಮಾಡಿದ್ರೆ ಏನಾದ್ರು ತಹಶೀಲ್ದಾರ್ ಅಕೌಂಟ್ ಅದು ಡ್ರಾಯಿಂಗ್ನವರಿಗೆ ತಹಶೀಲ್ದಾರ್ ಅಕೌಂಟ್ ಏಕಾಯಕ್ಕೆ ಯುಎನ್ಎಸ್ಬಿಗೆ ಚೇಂಜ್ ಆಗಬೇಕು ಅಂದ್ರೆ ಕೇಳಿದ್ದಕ್ಕೆ ಈ ತರ ಬರೀ ಮ್ಯಾನ್ಯಲ್ ಚೇಂಜ್ ಮಾಡಿದ್ದಾರೆ ವಿತೌಟ್ ಎನಿ ಆರ್ಡರ್ಸ್. ಅದ್ರ ಬಗ್ಗೆ ಡಿಸ್ಟ್ರಿಕ್ಟ್ ಕೋರ್ಟ್ ಗಮನಕ್ಕೂ ತಂದಿದ್ದೀವಿ, ಅದ್ರ ಬಗ್ಗೆ ಎನ್ಕ್ವೈರಿಸು ಕೋರ್ಟ್ ಆರ್ಡರ್ ಮಾಡಿದೆ. ಈ ತರ ಎಲ್ಲ ಈ ಸಂಘ ಪಂಗದವರೆಲ್ಲ ಮಾಡುವಂತ ಇದರೆಲ್ಲ ಗಮನಿಸಿ ಕೊಟ್ಟು ಯಾರು ಇಂಟರ್ಫಿಯರ್ ಆಗಬಾರ್ದು. ದೇವಸ್ಥಾನದ ದುಡ್ಡೆಲ್ಲ ಅವ್ರದ್ದಾದಂತ ಸಂಘದ ಹೆಸರಲ್ಲಿ ಬೇರೆ ಬ್ಯಾಂಕ್ ಗಳಲ್ಲಿ ಇಟ್ಟಿದ್ರು, ಅದನ್ನೆಲ್ಲ ಕ್ರೋಢೀಕರಿಸಿ ಒಂದ್ ಕಡೆ ಇಡಬೇಕು. ದೇವಸ್ಥಾನದ ದುಡ್ಡು ಯಾವ ಸಂಘದಲ್ಲಿ ಇಟ್ಕೋಬಾರ್ದು ಅಂತ ಕೋರ್ಟ್ ಆರ್ಡರ್ ಮಾಡಿ ಎ ಸಿ ತಹಶೀಲ್ದಾರಿಗೆ ಡೈರೆಕ್ಷನ್ ಕೊಟ್ಟಿದೆ. ಜೊತೆಗೆ ಇದರಲ್ಲಿ ಬೇಕು ಅಂತ ತುಂಬಾ ಡಿಸ್ಟರ್ಬ್ ಮಾಡಕ್ ಹೊರಟಿದ್ದಾರೆ. ಅಧಿಕಾರಿಗಳನ್ನ ದಾರಿ ತಪ್ಪಿಸೋದು ಇಲ್ಲ ಅವ್ರನ್ನ ಬೇರೆ ಯಾವ್ದೋ ರಾಜಕೀಯ ಒತ್ತಡ ತರೋದು ಇದೆಲ್ಲ ಮಾಡ್ತಾ ಇದ್ದಾರೆ. ಅದರಿಂದ ಇದಕ್ಕೆ ಯಾವ್ದನ್ನು ಬಗ್ಗಲ್ಲ, ಬಿಟ್ಟಲ್ಲ, ಇದನ್ನ ಕಾನೂನು ಹೋರಾಟ ಮಾಡೇ ಮಾಡ್ತೀವಿ. ಜೊತೆಗೆ ಇದರಲ್ಲಿ ಪ್ರೊಟೆಕ್ಷನ್ ಏನ್ ಬೇಕು ನಾವು ಕೇಳಿದ್ದೀವಿ ಮನೆಯಲ್ಲಿ. ಈಗ ಅದಕ್ಕೆ ಈ ಬಗ್ಗೆ ಅಷ್ಟೇ ದೇವಸ್ಥಾನದ ಕೆಲಸ. ಶಿರಾ ಶಾಸಕ ಬಿ ಸತ್ಯನಾರಾಯಣರವರಿಂದ ರೈತ ಕುಟುಂಬಕ್ಕೆ 5 ಲಕ್ಷ ರು ಚೆಕ್ ವಿತರಣೆ. ದಿನಾಂಕ 24/11/2018 ಶಿರಾ ಶಾಸಕರಾದ ಬಿ ಸತ್ಯನಾರಾಯಣರವರು ಭೂತಕಾಟನಹಳ್ಳಿ ಗ್ರಾಮದ ಶಿವಣ್ಣ ಬೆನ್ ಗೋವಿಂದಪ್ಪನವರ ಕುಟುಂಬದ ಸದಸ್ಯರಿಗೆ ಆತ್ಮಹತ್ಯೆ ಪರಿಹಾರ ಧನವಾಗಿ 5 ಲಕ್ಷ ರುಗಳ ಚೆಕ್ ವಿತರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಲತಾ ರವಿಕುಮಾರ್, ತಾಲೂಕ್ ಪಂಚಾಯಿತಿ ಸದಸ್ಯರಾದ ಹಂಸವೇಣಿ ಶ್ರೀನಿವಾಸ್, ಸಹಾಯಕ ಕೃಷಿ ನಿರ್ದೇಶಕರಾದ ರಂಗನಾಥ್, ತಾಂತ್ರಿಕ ಕೃಷಿ ಅಧಿಕಾರಿ ನಟರಾಜ್ ಮತ್ತಿತರರು ಉಪಸ್ಥಿತರಿದ್ದರು.